ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಹೋದ ತರಗತಿಯಲ್ಲಿ ಮಣ್ಣಿನ ಸವಕಳಿ ಅಂತಂದರೆ ಮಣ್ಣಿನ ಸವಕಳಿ ಅಂತಂದ್ರೇನು, ಮಣ್ಣಿನ ಸವಕಳಿಗೆ ಏನು ಕಾರಣ, ಮಣ್ಣಿನ ಸವಕಳಿಯ ಒಂದು ಪರಿಣಾಮಗಳು ಯಾವ ರೀತಿ ಆಗ್ತಾ ಇದೆ, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಹೋದ ತರಗತಿಯಲ್ಲಿ ಮಾತಾಡ್ತಾ ಇದ್ದೆ. ಹೋದ ತರಗತಿಯಲ್ಲಿ ನಾನು ನಿಮ್ಮೊಂದಿಗೆ ಏನು ಚರ್ಚೆ ಮಾಡಿದೆ ಅಂತ ಅಂದ್ಬಿಟ್ಟು ನಿಮಗೆ ನೆನಪಿರಬೇಕು. ಮಣ್ಣಿನ ಸವಕಳಿ ಅಂತಂದರೆ ಏನು, ಮಣ್ಣಿನ ಸವಕಳಿಯಲ್ಲಿ ಎಷ್ಟು ವಿಧಗಳನ್ನು ನಾನು ಚರ್ಚೆ ಮಾಡಿದೆ. ಈ ದಿನ ಮಣ್ಣಿನ ಸವಕಳಿಗೆ ಏನು ಮೂಲ ಕಾರಣವಾಗಿದೆ ಮತ್ತು ಈ ಮಣ್ಣಿನ ಸವಕಳಿಯನ್ನು ಹೇಗೆ ನಾವು ತಡೆಗಟ್ಟಬಹುದು, ಜೊತೆಗೆ ಭೂ ಅವನತಿ ಅಂತಂದ್ರೇನು, ಭೂ ಅವನತಿಗೆ ಏನು ಕಾರಣ ಅನ್ನೋದನ್ನು ಈ ದಿನ ಚರ್ಚೆ ಮಾಡೋಣ. ಎಲ್ಲರಿಗೂ ಮತ್ತೊಮ್ಮೆ ಮುಂಜಾನೆಯ ಶುಭೋದಯ. ವಿದ್ಯಾರ್ಥಿಗಳೇ, ಈ ಮಣ್ಣಿನ ಸವಕಳಿಗೆ ನಾವು ಹಲವಾರು ರೀತಿಯಾದಂತಹ ಒಂದು ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಮಣ್ಣಿನ ಸವಕಳಿಗೆ ಎರಡು ಮುಖ್ಯವಾದಂಥ ಕಾರಣಗಳನ್ನು ಮೇನ್ ಥೀಮ್ ಆಫ್ ದ ರೀಸನ್ ಆಯಿತಾ, ಎರಡು ಒಂದು ಕಾರಣಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ನೈಸರ್ಗಿಕ ಪ್ರಕ್ರಿಯೆ, ಎರಡನೇದಾಗಿ ಮಾನವಜನ್ಯದ ಮೂಲ. ಅಂತಂದರೆ ಈ ನೈಸರ್ಗಿಕ ಒಂದು ಮೂಲದಿಂದ ಯಾವ ರೀತಿಯಾದಂತಹ ಒಂದು ಮಣ್ಣಿನ ಸವಕಳಿ ಉಂಟಾಗ್ತದೆ ಅಂತ ಅಂದ್ಬಿಟ್ಟು ನಾವು ಒಂದು ಕಡೆ ನೋಡಿದ್ರೆ, ಇನ್ನೊಂದು ಕಡೆ ಈ ಮಾನವನಿಂದ ಒಂದು ಮಣ್ಣಿನ ಸವೆತ ಅನ್ನೋದು ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಮಣ್ಣಿನ ಸವಕಳಿಗೆ ಕಾರಣ ಆದ ನೈಸರ್ಗಿಕ ಪ್ರಕ್ರಿಯೆಯ ಬಗ್ಗೆ ನೋಡ್ತಾ ಹೋಗೋಣ. ಈ ಮಣ್ಣಿನ ಸವೆತ ಪ್ರಕೃತಿಯಿಂದ ಯಾವ ರೀತಿ ಉಂಟಾಗ್ತದೆ ಅಂತಂದರೆ, ಭಾರಿ ಮಳೆಯಿಂದ, ಭಾರಿ ಗಾಳಿಯಿಂದ, ಮತ್ತು ಈ ಭಾರಿ ಗಾಳಿ ಅಂತಂದರೆ ಬಿರುಗಾಳಿ, ಇವುಗಳ ಮೂಲಗಳಿಂದ ಈ ಮಣ್ಣಿನ ಸವಕಳಿ ಅನ್ನೋದು ಕಾರಣ ಆಗ್ತಾ ಹೋಗ್ತದೆ. ಇದು ಈ ಮಣ್ಣಿನ ಫಲವತ್ತಾದ ಮೇಲ್ಭಾಗವನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸೋದ್ರಿಂದ ಇಲ್ಲಿ ಸಾಕಷ್ಟು ಆ ಮಣ್ಣು ಬಂಜರು ಆಗೋದು ಜೊತೆಗೆ ಈ ಮರುಭೂಮಿಯ ಒಂದು ಸ್ಥಿತಿಯನ್ನು ಏರ್ಪಡ್ತಾ ಹೋಗ್ತದೆ. ಹೀಗಾಗಿ ಈ ಮಣ್ಣಿನ ಮೇಲ್ಪದರು ಯಾವಾಗ, ಆ ಫಲವತ್ತತೆಯಾದಂತಹ ಮೇಲ್ಪದರು ಯಾವಾಗ ಹಾಳಾಗ್ತದೆ, ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ಪಾದನಾ ಶಕ್ತಿ ಏನಿದೆ ಅದು ಉತ್ಪಾದನಾ ಶಕ್ತಿಯನ್ನು ಕ್ಷೀಣಿಸುತ್ತೆ. ಹೀಗಾಗಿ ಯಾವುದೇ ರೀತಿಯಾದಂತಹ ಬೆಳೆಗಳೇ ಆಗಿರ್ಬೋದು ಅಥವಾ ಅರಣ್ಯಗಳೇ ಆಗಿರ್ಬೋದು ಅಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಈ ಪ್ರಕೃತಿಯ ಪ್ರಕ್ರಿಯೆಗಳಿಂದ ಈ ಮಣ್ಣಿನ ಸವೆತ ಉಂಟಾಗೋದು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮಾನವಜನ್ಯ ಮಣ್ಣಿನ ಸವೆತ ಯಾವ ರೀತಿ ಉಂಟಾಗ್ತದೆ ಅಂತಂದರೆ, ಈ ಮೇಲ್ಮುಖದ ಸವಕಳಿ ಎಂಬುದು ಮಾನವ ಅಸಮರ್ಪಕ ನಿರ್ವಹಣೆಯಿಂದ ಉಂಟಾಗ್ತದೆ. ಅಂತಂದರೆ ಇಲ್ಲಿ ಆ ಮಾನವಜನ್ಯ ಒಂದು ಮಣ್ಣಿನ ಸವಕಳಿ ಅನ್ನೋದು ಈ ಮಾನವನಿಂದ ಅಸಮರ್ಪಕ, ಅಂತಂದರೆ ಅವನು ಗೊತ್ತಿದ್ದು ಮಾಡುವಂಥದ್ದು ತಪ್ಪು ಕೆಲಸಗಳು ಏನಿದೆ ಅದರಿಂದ ಈ ಒಂದು ಮಣ್ಣಿನ ಸವಕಳಿ ಅನ್ನೋದು ಉಂಟಾಗ್ತಾ ಹೋಗ್ತದೆ. ಅದರಲ್ಲಿ ನಾವು ಮುಖ್ಯವಾದ ಒಂದು ಅಂಶಗಳನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಅದರಲ್ಲಿ ಮುಖ್ಯವಾಗಿ ಅರಣ್ಯನಾಶ, ಈ ಅರಣ್ಯನಾಶದಿಂದ ಮಣ್ಣಿನ ಸವಕಳಿ ಉಂಟಾಗ್ತದೆ. ಏನಕ್ಕೆ ಅಂತಂದರೆ ಈ ಅರಣ್ಯಗಳು ಮಣ್ಣಿನ ಫಲವತ್ತತೆಯನ್ನು ಹಿಡಿದಿಡ್ತವೆ. ಅಂತಂದರೆ ಅರಣ್ಯಗಳಲ್ಲಿ ಅಂತಂದರೆ ಈ ವಯಸ್ಸಾದ ಮೇಲೆ ಮರ ಬೀಳುತ್ತೆ ಅಥವಾ ಎಲೆಗಳು ಬೀಳುತ್ತೆ, ಆ ಎಲೆಗಳಿಂದ ಮಣ್ಣಿಗೆ ಬೇಕಾಗುವಂಥ ಒಂದು ಸಾವಯವ ಗೊಬ್ಬರಗಳು ಅಲ್ಲಿ ಉತ್ಪಾದಿತವಾಗ್ತವೆ. ಈ ಒಂದು ಉತ್ಪಾದಿತವಾದಂಥ ಒಂದು ಅರಣ್ಯಗಳ ನಾಶದಿಂದ ಅದು ಏನಾಗ್ತದೆ, ಮಣ್ಣಿನ ಸವಕಳಿ ಅನ್ನೋದು ಉಂಟಾಗ್ತಾ ಹೋಗ್ತದೆ. ಜೊತೆಗೆ ಅದು ನೇರವಾದಂಥ ಒಂದು ಪರಿಣಾಮ, ಈ ಅರಣ್ಯನಾಶದಿಂದ ನೇರವಾದಂಥ ಪರಿಣಾಮ ಎಲ್ಲಿಗೆ ಬರ್ತದೆ ಅಂತಂದರೆ, ತಿರುಗಿಸಿ ಮಾನವನಿಗೆ ಒಂದು ಎಫೆಕ್ಟ್ ಆಗ್ತದೆ. ಏನು ಅಂತಂದರೆ,
ಅತ್ಯಧಿಕವಾದಂಥ ಒಂದು ಆಮ್ಲಜನಕ ಬಿಡುಗಡೆ ಮಾಡೋದು ಇದು ಕಡಿಮೆ ಆಗ್ತದೆ. ಹೀಗಾಗಿ ಮನುಷ್ಯ ಉಸಿರಾಟದ ತೊಂದರೆಯನ್ನು ಸಹ ಅನುಭವಿಸ್ಲಿಕ್ಕೆ ಈ ಅರಣ್ಯ ನಾಶ ಅನ್ನೋದು ಕಾರಣ ಆಗಬಹುದು. ಇನ್ನು ಎರಡನೇದಾಗಿ ಅತಿಯಾದ ಮೇಯಿಸುವಿಕೆ ಅಂತಂದರೆ, ಇಲ್ಲಿ ಅತಿಯಾದ ಮೇಯಿಸುವಿಕೆ ಅಂತಂದರೆ ಈ ಮನುಷ್ಯರು ತನ್ನ ಜೀವನದ ಅಂತಂದರೆ ಬದುಕಿನ ನಿರ್ವಹಣೆಗಾಗಿ ಹಲವಾರು ಒಂದು ಜಾನುವಾರುಗಳನ್ನು ಸಾಕ್ತಾ ಇದ್ದಾರೆ. ಆ ಜಾನುವಾರುಗಳು ಅಂತಂದರೆ ಇವು ಜಾನುವಾರುಗಳು ಬರೀ ಈ ಆಡು ಕುರಿ ಮತ್ತು ಹಸುಗಳು ಮಾತ್ರ ಅಲ್ಲ, ಇನ್ನೂ ಹಲವಾರು ಪ್ರಾಣಿಗಳನ್ನು ಸಾಕ್ತಾ ಇದ್ದಾರೆ. ಆ ಒಂದು ಪ್ರಾಣಿಗಳು ಹೆಚ್ಚಾಗಿ ಮೇಯುವುದರಿಂದ ಅಂತಂದರೆ ಅವು ಈ ಸಸ್ಯಗಳನ್ನು ನಾಶ ಮಾಡೋದ್ರಿಂದ ಇಲ್ಲಿ ಮಣ್ಣಿನ ಸವಕಳಿ ಅನ್ನೋದು ಉಂಟಾಗ್ತದೆ. ಅಂತಂದರೆ ಈ ಸಸ್ಯಗಳು ಮಣ್ಣಿನ ಒಂದು ಸವೆತವನ್ನು ತಡೆಗಟ್ಟಲಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತವೆ. ಅಂತಂದರೆ ಅವು ಆಳವಾಗಿ ಬೇರುಗಳನ್ನು ಬಿಡೋದ್ರಿಂದ ಭೂಮಿ ಒಳಗಡೆ ಆ ಮಣ್ಣಿನ ಒಂದು ಮೇಲ್ಪದರು ಆ ಕಡೆ ಈ ಕಡೆ ಅಂತಂದರೆ ಮೇಲ್ಮುಖವಾಗಿ ಕೊಚ್ಚಿಕೊಂಡು ಹೋಗೋದನ್ನು ಆ ಒಂದು ಸಸ್ಯಗಳ ಬೇರುಗಳು ರಕ್ಷಣೆ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮೂರನೇದಾಗಿ ಅವೈಜ್ಞಾನಿಕ ಗಣಿಗಾರಿಕೆ ಮತ್ತು ಕೃಷಿ. ಈ ಇನ್ನೊಂದು ಮಾನವ ಜನ್ಯ ಅಂತಂದರೆ ಮಾನವನಿಂದ ಮಾನವನ ನಿರ್ವಹಣೆಯಲ್ಲಿ ಈ ಮಣ್ಣಿನ ಸವಕಳಿ ಯಾವ ರೀತಿ ಉಂಟಾಗ್ತದೆ ಅದಕ್ಕೆ ಮೂಲ ಕಾರಣಗಳಲ್ಲಿ ಈ ಗಣಿಗಾರಿಕೆನೂ ಒಂದು. ಅಂತಂದರೆ ಮನುಷ್ಯ ತನ್ನ ದುರಾಸೆಗೆ ಅಂತಂದರೆ ಅವನ ಒಂದು ನಿರ್ವಹಣೆಗೋಸ್ಕರ ಏನು ಮಾಡ್ತಾ ಇದ್ದಾನೆ, ಗಣಿ ಕೆಲಸನ ಮಾಡ್ತಾ ಇದ್ದಾನೆ. ಆ ಗಣಿ ಕೆಲಸದಿಂದ ಈ ಭೂಮಿಯನ್ನು ಅಗೆದು ಅಗೆದು ಏನು ಮಾಡ್ತಾ ಇದ್ದಾನೆ, ಅವನಿಗೆ ಬೇಕಾಗುವಂಥ ಒಂದು ಖನಿಜ ಪದಾರ್ಥಗಳನ್ನು ಅವನು ಉತ್ಪಾದನೆ ಮಾಡ್ತಾ ಇದ್ದಾನೆ. ಈ ಖನಿಜ ಪದಾರ್ಥಗಳು ಯಾವಾಗಲೂ ಭೂಮಿಯ ಅಂತರಾಳದಲ್ಲಿ ಇರೋದ್ರಿಂದ ಅದನ್ನು ಅಗೆದು ತೆಗಿಬೇಕಾಗ್ತದೆ. ಈ ಅಗೆದು ತೆಗೆಯುವಾಗ ಈ ಭೂಮಿಯ ಒಂದು ಫಲವತ್ತತೆಯಾದಂತಹ ಮೇಲ್ಪದರು ಏನಾಗ್ತಾ ಇದೆ, ನಾಶ ಆಗ್ತಾ ಇದೆ. ನಾಶ ಆಗೋದಕ್ಕಿಂತ ಇಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನೇನು ಗಮನಿಸಬೇಕು, ಭೂಮಿ ನಾಶ ಆಗ್ತಾ ಇದೆ, ಮಣ್ಣಿನ ಜೊತೆಗೆ ಈ ಒಂದು ಗಣಿಗಾರಿಕೆಯಿಂದ ಭೂಮಿನೂ ಸಹ ನಾಶ ಆಗ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಅತಿಯಾಗಿ ಕೃಷಿ ಕಾರ್ಯಾಚರಣೆ ಮಾಡುವುದರಿಂದಲೂ ಸಹ ಈ ಒಂದು ಮಣ್ಣಿನ ಸವಕಳಿ ಉಂಟಾಗ್ತಾ ಇದೆ. ಅಂತಂದರೆ ಈಗ ಅತ್ಯಾಧುನಿಕ ಬೇಸಾಯ ಮಾಡ್ದೇ ಈ ಒಂದು ಕೃಷಿ ಕಾರ್ಯಗಳಲ್ಲಿ ಅಂತಂದರೆ ಅತಿ ಹೆಚ್ಚಿನ ಒಂದು ಕೃಷಿಯಲ್ಲಿ ತೊಡಗೋದ್ರಿಂದ ಅಲ್ಲಿ ಆ ಮಣ್ಣಿನ ಫಲವತ್ತತೆ ಸಸ್ಯಗಳಿಂದ ಹೀರಲ್ಪಡ್ತವೆ. ಹೀಗಾಗಿ ಅದು ಮತ್ತೆ ಆ ಒಂದು ಫಲವತ್ತತೆಯನ್ನು ಪಡ್ಕೋಬೇಕಾದ್ರೆ ಆ ಮಣ್ಣು ಸಾಕಷ್ಟು ವರ್ಷಗಳು ಬೇಕಾಗ್ತದೆ. ಈಗ ಉದಾಹರಣೆಗೆ ಶುಂಠಿಯನ್ನು ಹಾಕ್ತಾ ಹೋಗ್ತಾರೆ, ಅದು ಶುಂಠಿ ಹಾಕೋದ್ರಿಂದ ಅದು ಅತಿ ವೇಗವಾಗಿ ಈ ಮಣ್ಣಿನಲ್ಲಿರುವಂತಹ ಸಾವಯವ ಗೊಬ್ಬರಗಳನ್ನು ಹೀರ್ಕೊಳ್ಳೋದರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ನೇರವಾಗಿ ಹೀರ್ಕೊಳ್ಳುತ್ತೆ. ಜೊತೆಗೆ ಅಲ್ಲಿ ಶುಂಠಿ ಬೇಸಾಯ ಮಾಡದ ಒಂದು 2-3 ವರ್ಷಗಳ ಗಂಟ ಆ ಒಂದು ಭೂಮಿಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಬೇಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂತಂದರೆ ಆ ಒಂದು ಬೆಳೆ ಏನಿದೆ ಅದು ಮಣ್ಣಿನ ಫಲವತ್ತತೆಯನ್ನು ನೇರವಾಗಿ ಹೀರಿಕೊಂಡು ಆ ಭೂಮಿಯನ್ನು ಬಂಜರು ಭೂಮಿಯನ್ನಾಗಿ ಪರಿವರ್ತನೆ ಮಾಡುತ್ತೆ. ಇವು ಮುಖ್ಯವಾಗಿ ಮಣ್ಣಿನ ಸವಕಳಿಗೆ ಅಥವಾ ಮಣ್ಣಿನ ಫಲವತ್ತತೆ ಹಾಳಾಗಲಿಕ್ಕೆ ಮೂಲ ಕಾರಣ ಅಂತಲೇ ಹೇಳಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಮಣ್ಣಿನ ಸವೆತದಿಂದ ಆಗುವಂಥ ಏನೇನು ಪರಿಣಾಮಗಳು ಆಗ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಮೊದಲನೇದಾಗಿ ಮಣ್ಣಿನ ಫಲವತ್ತತೆಯ ನಾಶ ಆಗ್ತದೆ. ಅಂತಂದರೆ ಈ ಮೇಲ್ಪದರವಾದಂತಹ ಒಂದು ಪ್ರೋಟೀನ್ ಬರುತ್ತೆ ಅಂತಂದರೆ ಪೋಷಕಾಂಶದ ಒಂದು ಮಣ್ಣು ಕೊಚ್ಚಿಕೊಂಡು ಹೋಗೋದ್ರಿಂದ ಅಲ್ಲಿ ಮಣ್ಣಿನ ಫಲವತ್ತತೆ ಒಂದು ಶಕ್ತಿ ಅನ್ನೋದು ಕ್ಷೀಣಿಸ್ತಾ ಬರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಪೋಷಕಾಂಶದ ಕೊರತೆ,
ಇಂದ ಉತ್ಪಾದನೆ ಪ್ರಮಾಣ ಕುಂಠಿತವಾಗ್ತದೆ. ಇಲ್ಲಿ ಯಾವುದೋ ಒಂದು ಉತ್ಪಾದನೆ ಆಗಲಿಕ್ಕೆ ಈ ಒಂದು ಮಣ್ಣಿನಲ್ಲಿರುವಂತಹ ಸಸಾರ ಒಂದು ಗೊಬ್ಬರಗಳು ಜೊತೆಗೆ ಮಣ್ಣಿನ ಫಲವತ್ತತೆ ಮೂಲ ಕಾರಣ ಆಗಿರ್ತವೆ. ಈ ಒಂದು ಫಲವತ್ತತೆಯ ನಾಶ ಆದಮೇಲೆ ಆ ಒಂದು ಭೂಮಿಯಲ್ಲಿ ಅಥವಾ ಆ ಒಂದು ಪ್ರದೇಶದಲ್ಲಿ ಉತ್ಪಾದನಾ ಶಕ್ತಿ ಏನಿದೆ ಅದು ದಿನದಿಂದ ದಿನಕ್ಕೆ ಕುಂಠಿತವಾಗಿ ಅಲ್ಲಿ ಉತ್ಪಾದನಾ ಶಕ್ತಿ ಅನ್ನೋದು ಹಾಳಾಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಭೂಕುಸಿತನೂ ಸಹ ಇದರಿಂದ ಉಂಟಾಗ್ತದೆ. ಮೂರನೇ ಪರಿಣಾಮ ಭೂಕುಸಿತ. ಈ ಮಣ್ಣಿನ ಒಂದು ಇದು ಸವಕಳಿ ಯಾವಾಗ ಉಂಟಾಗ್ತಾ ಇರ್ತದೋ ಅದು ಭೂಕುಸಿತಕ್ಕೂ ಸಹ ಕಾರಣ ಆಗ್ತದೆ. ಇದು ನಾವು ಹೆಚ್ಚು ಭೂಕುಸಿತನ ನೋಡಬೇಕು ಅಂತಂದರೆ ಈ ಮಲೆನಾಡು ಪ್ರದೇಶಗಳು ಏನಿದೆ ಆ ಕಡೆ ಇವಾಗ ಮಡಿಕೇರಿ ಹಾಸನ ಒಂದು ಅರ್ಧ ಭಾಗ ಮತ್ತು ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಇದು ಇವುಗಳಲ್ಲೆಲ್ಲ ಹೆಚ್ಚು ಹೆಚ್ಚು ಭೂಕುಸಿತಗಳು ಕಂಡುಬರ್ತವೆ. ಇದಕ್ಕೆ ಕಾರಣ ಏನು ಅಂತಂದರೆ ಅಲ್ಲಿ ಗಟ್ಟಿಯಾಗಿ ಹಿಡಿದಿಟ್ಟಂತಹ ಮಣ್ಣು ಈ ಒಂದು ಮಣ್ಣಿನ ಸವಕಳಿಯಿಂದ ಏನಾಗಿ ಹಂಚಿ ಹೋಗ್ತಾ ಇರ್ತದೆ. ಈ ಹಂಚಿ ಹೋದಾಗ ಮೇಲ್ಗಡೆ ಇದ್ದಂತಹ ಭಾರ ಅಂತಹ ಮಣ್ಣಿನ ಭಾರದಿಂದ ಏನಾಗ್ತದೆ ಭೂಕುಸಿತ ಉಂಟಾಗ್ತದೆ. ಇದರಿಂದ ಈ ಮಣ್ಣಿನ ಸವಕಳಿನೂ ಸಹ ಹಾಳಾಗೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಮರುಭೂಮಿ ಕಾರಣದಿಂದಲೂ ಸಹ ಈ ಒಂದು ಮಣ್ಣಿನ ಸವಕಳಿ ಹಾಳಾಗ್ತಾ ಹೋಗ್ತದೆ. ಈ ಮರುಭೂಮಿ ಕಾರಣ ಅಲ್ಲಿ ಉಂಟಾಗಲಿಕ್ಕೆ ಮೇನ್ ಕಾರಣ ಏನು ಅಂತಂದರೆ ಅರಣ್ಯ ನಾಶ. ಈಗ ಯಾವ ಒಂದು ಪ್ರದೇಶದಲ್ಲಿ ಅರಣ್ಯ ಅಥವಾ ಸಸ್ಯಗಳು ಇರೋದಿಲ್ಲವೋ ಅದು ಮಾನವನ ಒಂದು ಬದುಕಿಗೆ ಒಂದು ಒಂದು ಅನುಕೂಲಕರವಲ್ಲದ ಒಂದು ವಾತಾವರಣವನ್ನು ನಿರ್ಮಿಸ್ತಾ ಹೋಗ್ತದೆ. ಅಲ್ಲಿ ಯಾವುದೇ ರೀತಿಯಾದಂಥ ಮಣ್ಣಿನ ಒಂದು ಫಲವತ್ತತೆ ಅಲ್ಲಿ ಸಿಗೋದಿಲ್ಲ. ಹೀಗಾಗಿ ಆ ಒಂದು ಪ್ರದೇಶಗಳಲ್ಲಿ ಯಾವುದೇ ರೀತಿಯಾದಂತಹ ಸಸ್ಯಗಳೇ ಆಗಿರ್ಬೋದು, ಕೃಷಿ ಚಟುವಟಿಕೆಗಳೇ ಆಗಿರ್ಬೋದು, ಅಥವಾ ಯಾವುದೇ ಒಂದು ಜೀವಿಯ ಒಂದು ವಾಸ ಸ್ಥಾನಕ್ಕೆ ಯಾವುದೇ ರೀತಿಯಾದಂಥ ಒಂದು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ನಿರ್ಮಿಸಿಕೊಡಲು ಅದು ವಿಫಲವಾಗ್ತದೆ. ಹೀಗಾಗಿ ಅಲ್ಲಿ ಅತಿ ಹೆಚ್ಚಿನ ಒಂದು ಅದು ಉತ್ಪಾದನೆ ಆಗಲಿಲ್ಲ ಅಂತಂದರೆ ಸಾಮಾನ್ಯವಾಗಿ ಆ ಒಂದು ಪ್ರದೇಶ ಮರುಭೂಮಿಯಾಗಿ ಮಾರ್ಪಡ್ತಾ ಹೋಗ್ತದೆ. ಇವು ಒಂದು ಪರಿಣಾಮಗಳು ಆಯಿತು ವಿದ್ಯಾರ್ಥಿಗಳೇ. ಇದನ್ನು ನಾವು ಈ ಒಂದು ಮಣ್ಣಿನ ಸವಕಳಿಯನ್ನು ಯಾವ ರೀತಿ ತಡೆಗಟ್ಟಬಹುದು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಈ ಮಣ್ಣಿನ ಸವಕಳಿಯನ್ನು ಹೇಗೆ ತಡೆಗಟ್ಟೋದು ಅನ್ನೋ ಒಂದು ವಿಧಾನದಲ್ಲಿ ಮೊದಲನೇದಾಗಿ ಅರಣ್ಯ ನಾಶವನ್ನು ತಡೆಗಟ್ಟುವುದು ಅಂತಂದರೆ ಈ ಅರಣ್ಯ ನಾಶವಾಗಿರುವಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಒಂದು ಅರಣ್ಯಗಳನ್ನು ಬೆಳೆಸುವ ಮುಖಾಂತರವಾಗಿ ಅಥವಾ ಸಸ್ಯಗಳನ್ನು ನೆಡುವಂತಹ ಮುಖಾಂತರವಾಗಿ ಅಲ್ಲಿ ಒಂದು ಮಣ್ಣಿನ ಸವಕಳಿಯನ್ನು ತಪ್ಪಿಸಬಹುದು. ಇನ್ನು ಎರಡನೇದಾಗಿ ಅತಿಯಾಗಿ ಮೇಯಿಸುವಿಕೆಯನ್ನು ತಡೆಗಟ್ಟೋದು ಅಂತಂದರೆ ಅತಿಯಾಗಿ ಮೇಯಿಸುವಿಕೆ ಅಂತಂದರೆ ಏನು ಅಂತ ಅಂದ್ಬಿಟ್ಟು ಹೇಳಿದೆ. ಈ ಮಾನವನ ಅನುಕೂಲಕ್ಕಾಗಿ ಈ ಜಾನುವಾರುಗಳು ಏನಿದೆ ಅಂತಂದರೆ ಪ್ರಾಣಿಗಳು ಅವುಗಳನ್ನು ಹೆಚ್ಚು ಈ ಮೇಯಿಸೋದನ್ನ ತಡೆಗಟ್ಟಬೇಕು. ಅವಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ನೀಡಿ ಮಿಕ್ಕಿದ್ದನ್ನು ಅದನ್ನು ಬದಲಿ ವ್ಯವಸ್ಥೆಯನ್ನು ನಾವು ಮಾಡ್ಕೋಬಹುದು ಅವುಗಳ ಆಹಾರಕ್ಕೆ. ಇನ್ನು ಭೂಕುಸಿತವನ್ನು ತಡೆಗಟ್ಟೋದು ಅಂತಂದರೆ ಭೂಕುಸಿತ ಎಲ್ಲೆಲ್ಲಿ ಉಂಟಾಗ್ತದೆ ಅಲ್ಲಿಗೆ ಬದಲಿಯಾದಂಥ ಒಂದು ಮಣ್ಣನ್ನು ಒತ್ತು ಕೊಡೋದು ಮತ್ತು ಅಲ್ಲಿ ಉತ್ತಮವಾದಂಥ ಒಂದು ರಕ್ಷಣಾತ್ಮಕ ಒಂದು ಕಟ್ಟಡಗಳನ್ನು ನಿರ್ಮಿಸೋದು ಈ ನಿಟ್ಟಿನಲ್ಲಿ ಆ ಒಂದು ಭೂಕುಸಿತವನ್ನು ತಡೆಗಟ್ಟಬಹುದು. ಜೊತೆಗೆ ಅಲ್ಲಿ ಸಸ್ಯಗಳನ್ನು ನೆಟ್ಟರೂ ಸಹ ಈ ಒಂದು ಭೂಕುಸಿತ ಅನ್ನೋದು ತಡ್ಕೊಳ್ಳುತ್ತೆ. ಇನ್ನು ಗಣಿಗಾರಿಕೆಯನ್ನು ನಿಲ್ಲಿಸುವುದು. ಈ ಗಣಿಗಾರಿಕೆ ಅನ್ನೋದು ಮಾನವನ ಅತಿಯಾದಂಥ ಒಂದು ಆಸೆಯಿಂದ ನಿರ್ಮಿತವಾದದ್ದು. ಈ ಗಣಿಗಾರಿಕೆ ಇಲ್ಲ ಅಂತಂದರೆ ಮನುಷ್ಯ ಜೀವನ ಮಾಡಲಿಕ್ಕೆ ಆಗೋದೇ ಇಲ್ವಾ? ಅಂದರೆ ಗಣಿಗಾರಿಕೆ ಅನ್ನೋದು ಮನುಷ್ಯನ ಬದುಕಿಗೆ ಅಷ್ಟೊಂದು ಅಗತ್ಯ ಇದೆಯಾ?
ಅನ್ನೋದನ್ನ ನಾವು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಇದು ಗಣಿಗಾರಿಕೆ ಅನ್ನೋದು ಮನುಷ್ಯನ ಒಂದು ಬದುಕಿನ ನಿರ್ವಹಣೆಗೆ ಅವಶ್ಯಕತೆನೇ ಇಲ್ಲ ಅಂತಂದರೆ, ಇಲ್ಲಿ ಅತಿಯಾದಂತಹ ಒಂದು ವ್ಯಾಮೋಹ ಆಸೆಯಿಂದ ಮನುಷ್ಯನ ಒಂದು ದುರ್ಲಭಕ್ಕೋಸ್ಕರ ಈ ಪ್ರಕೃತಿ ಮತ್ತು ಈ ಗಣಿಗಾರಿಕೆಯನ್ನು ಮಾಡಿ ಭೂಮಿಯನ್ನು ನಾಶ ಮಾಡ್ತಾ ಇದ್ದಾನೆ. ಆ ಒಂದು ಗಣಿಗಾರಿಕೆಯನ್ನು ನಿಲ್ಲಿಸುವುದರ ಮೂಲಕವಾಗಿ ನಾವೇನು ಮಾಡಬಹುದು, ಈ ಭೂಕುಸಿತನೇ ಆಗಿರ್ಬೋದು ಅಥವಾ ಮಣ್ಣಿನ ಸವಕಳಿನೇ ಆಗಿರ್ಬೋದು, ಇದನ್ನು ನಾವು ಸಾಕಷ್ಟು ತಡೆಗಟ್ಟಬಹುದು. ಇನ್ನು ಕಡಿಮೆ ಪ್ರಮಾಣದ ಕೃಷಿ ಚಟುವಟಿಕೆಗಳಲ್ಲಿ ಮಾಡುವಂಥದ್ದು ಅಂತಂದರೆ, ಇಲ್ಲಿ ನಮಗೆ ಎಷ್ಟು ಬೇಕು ಅಂತಂದರೆ, ಒಂದು ಕುಟುಂಬಕ್ಕೆ ಎಷ್ಟು ಬೇಕಾದಂಥ ಒಂದು ಆಹಾರದ ಉತ್ಪಾದನೆಯನ್ನು ಮಾಡಿಕೊಳ್ಳುವಂಥ ಮುಖಾಂತರವಾಗಿ ನಾವು ಕೃಷಿ ಚಟುವಟಿಕೆಗಳನ್ನು ಸಾಕಷ್ಟು ಕಡಿಮೆ ಮಾಡಬೇಕು. ಅಂತಂದರೆ ಕೃಷಿ ಚಟುವಟಿಕೆಗಳಿಂದ ಅತಿ ಹೆಚ್ಚು ಒಂದು ಕೃಷಿಯ ಅವಲಂಬನೆಯಿಂದ ಈ ಮಣ್ಣಿನ ಸವಕಳಿ ಉಂಟಾಗುವುದರಿಂದ ಆ ಕೃಷಿಯನ್ನು ನಾವೇನು ಮಾಡಬೇಕು, ನಮ್ಮ ಒಂದು ಆಹಾರ ಉತ್ಪಾದನೆಯ ಪ್ರಮಾಣವನ್ನು ಆಧರಿಸಿ ಅದನ್ನು ನಾವು ಕೃಷಿಯನ್ನು ಮಾಡಬೇಕಾಗ್ತದೆ. ಅಂತಂದರೆ ಒಂದು ಕುಟುಂಬ, ಆ ಕುಟುಂಬದಲ್ಲಿ ಇರುವಂತಹ ಸದಸ್ಯರ ಸಂಖ್ಯೆಯನ್ನು ನೋಡಿ ನಾವು ಈ ಕೃಷಿ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಈ ಮಣ್ಣಿನ ಒಂದು ಸವಕಳಿಯನ್ನು ತಡೆಗಟ್ಟಬಹುದು. ಅಂತಂದರೆ ಈಗ ಉದಾಹರಣೆಗೆ, ಒಂದು 10 ಎಕರೆಯಲ್ಲಿ ಏನು ಮಾಡಬೇಕು, ಒಂದು ವರ್ಷಕ್ಕೆ ಒಂದು ಬೆಳೆಯನ್ನು ಮಾಡ್ಕೋಬೇಕು, ಇನ್ನೊಂದು ಬೆಳೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಇರಬಾರ್ದು. ಈಗ ಏನಕ್ಕೆ ಅಂತಂದರೆ, ಅಲ್ಲಿ ಸಸ್ಯಗಳು ಮತ್ತೆ ಬೆಳೆದು ಆ ಒಂದು ಭೂಮಿಯಲ್ಲಿ ಮತ್ತೆ ಅವು ಸಾವಯವ ಗೊಬ್ಬರಗಳಾಗಿ ಮಾರ್ಪಡ್ತವೆ. ಇನ್ನು ಮುಂದಿನ ವರ್ಷಕ್ಕೆ ಅದನ್ನು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದ್ರಿಂದ ಅತಿ ಹೆಚ್ಚಿನ ಒಂದು ಉತ್ಪಾದನೆಗೂ ಸಹ ಇದು ಸಹಾಯಕವಾಗಿದೆ. ಇನ್ನು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಮುಖಾಂತರವಾಗಿ ಈ ಮಣ್ಣಿನ ಸವಕಳಿಯನ್ನು ತಡೆಗಟ್ಟೋದು. ಅಂತಂದರೆ ಈ ಜನರಿಗೆ, ಅವ್ರಿಗೆ ಅನಕ್ಷರಸ್ಥರ ಆಗಿರ್ತಾರೆ ಮತ್ತು ಅಕ್ಷರ ಜ್ಞಾನ ಇದ್ರೂ ಸಹ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರಿಗೆ ಈ ಒಂದು ಅರಣ್ಯ ನಾಶ ಮತ್ತು ಗಣಿಗಾರಿಕೆ ಮತ್ತು ಈ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಯಾವ ರೀತಿಯಾದಂಥ ಒಂದು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದಾನೆ, ಅದು ಸುತ್ತಿ ಬಳಸಿ ಅವನಿಗೆ ಸಮಸ್ಯೆಗಳು ಉಂಟಾಗ್ತದೆ ಅನ್ನೋದನ್ನು ಆ ಮನುಷ್ಯ ಮರ್ತಿರ್ತಾನೆ. ಅದ್ರ ಬಗ್ಗೆ ಜನರಲ್ಲಿ ಭಿತ್ತಿ ಪತ್ರಗಳ ಮೂಲಕ ಮತ್ತು ಬೀದಿ ನಾಟಕಗಳ ಮೂಲಕ ಅಥವಾ ಅವರಿಗೆ ಒಂದು ಅವೇರ್ನೆಸ್ನ ಜಾಗೃತಿಯನ್ನು ಮೂಡಿಸುವ ಮುಖಾಂತರವಾಗಿ ನಾವು ಈ ಒಂದು ಭೂ ಸವಕಳಿಯನ್ನು ತಡೆಗಟ್ಟಬಹುದು. ಇನ್ನು ಯಾಂತ್ರಿಕ ವಿಧಾನ ಅಂತಂದರೆ, ಈ ಕೃಷಿ ಚಟುವಟಿಕೆಗಳು ಅಥವಾ ಮಾನವನ ಒಂದು ಬೇಕಾಗುವಂಥ ಸ್ಥಿತಿಯಲ್ಲಿ ಭೂಮಿಯ ಒಂದು ಫಲವತ್ತತೆಯನ್ನು ಬಳಸ್ಕೊಳ್ಳೋದಕ್ಕಿಂತ ಈ ಒಂದು ಆಧುನಿಕ ವಿಧಾನಗಳ ಮೂಲಕ, ಉದಾಹರಣೆಗೆ ಕೃಷಿ ಚಟುವಟಿಕೆಗಳಲ್ಲಿ ಆಧುನೀಕರಣವನ್ನು ಅಥವಾ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಕಡಿಮೆ ಸಮಯದಲ್ಲಿ ಇದು ಕಡಿಮೆ ಒಂದು ಅವಧಿಯಲ್ಲಿ ಈ ಒಂದು ಉತ್ಪಾದನೆಯನ್ನು ಅಧಿಕವಾಗಿ ಮಾಡ್ಕೋಬಹುದು. ಈ ರೀತಿಯಾದಂಥ ಒಂದು ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ಈ ಕೃಷಿ ಮಾಡೋದ್ರಿಂದ ಈ ಮಣ್ಣಿನ ಸವಕಳಿಯನ್ನು ಸಾಕಷ್ಟು ತಡೆಗಟ್ಟಬಹುದು. ಇನ್ನು ಅಣೆಕಟ್ಟುಗಳ ನಿರ್ಮಾಣ, ಈ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡೋದ್ರಿಂದ ನಮಗೆ ನಮ್ಮ ಅವಶ್ಯಕತೆಗೆ ತಕ್ಕಾದಷ್ಟು ನೀರನ್ನು ಬಿಡುಗಡೆ ಮಾಡಿಕೊಂಡು ಅದರಿಂದ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಿಗೆ ಅಥವಾ ಕೃಷಿ ಇದು ಚಟುವಟಿಕೆಗಳಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಈ ಒಂದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಮಣ್ಣಿನ ಸವಕಳಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ. ಇನ್ನು ನೆಕ್ಸ್ಟು ಯಾವುದು ಅಂತಂದರೆ ಭೂ ಅವನತಿ. ಈ ಭೂ ಅವನತಿ ಅಂತಂದ್ರೇನು, ಈ ಒಂದು ಭೂ ಅವನತಿಗೆ ಏನು ಕಾರಣ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಭೂಮಿಯು ಒಂದು ನವೀಕರಿಸಲಾಗದ ಅಂತಂದರೆ ಮತ್ತೆ ಪುನರ್ ಬಳಕೆ
ಅಂತಂದರೆ ಅದನ್ನು ಮತ್ತೆ ಪುನರ್ಬಳಕೆಯಾಗಿ ಮಾಡಿಕೊಳ್ಳಲಿಕ್ಕೆ ಆಗದೇ ಇರುವಂತಹ ಒಂದು ಸಂಪನ್ಮೂಲವಾಗಿ ಈ ಒಂದು ಭೂಮಿ ಕಂಡುಬರ್ತದೆ. ಜೊತೆಗೆ ಇದು ಸೀಮಿತವಾದಂತಹ ಪ್ರದೇಶವನ್ನು ಹೊಂದಿರುವುದರಿಂದ ಸೀಮಿತವಾದ ಪ್ರದೇಶಗಳನ್ನು ಹೊಂದಿರುವುದು ಅಷ್ಟೇ ಸತ್ಯ. ಇಲ್ಲಿ ಈ ಭೂಮಿಯ ಬಳಕೆಯನ್ನು ನಾವು ಎಷ್ಟು ಮಟ್ಟಿಗೆ ಮಾಡ್ಕೊಳ್ತೀವಿ ಅಷ್ಟು ನಮಗೆ ಅನುಕೂಲ ಆಗ್ತದೆ. ಈ ಭೂಮಿಯನ್ನು ದಿನನಿತ್ಯ ನಾವು ನಾಶ ಮಾಡೋದ್ರಿಂದ ಭೂಮಿಯ ಮೇಲಿರುವಂತಹ ಒಂದು ಜೀವರಾಶಿ ಏನಿದೆ, ಅಂತಂದರೆ ಜೈವಿಕ ಘಟಕಗಳು ಏನಿದೆ, ಅದು ಒಂದಕ್ಕೊಂದು ಸರಪಳಿಯ ಆಕಾರದಲ್ಲಿ ಅವಲಂಬನೆಯನ್ನು ಪಡ್ಕೊಂಡಿದೆ. ಇಲ್ಲಿ ಒಂದು ಕಡೆ ಭೂಮಿ ನಾಶ ಆಗ್ತಾ ಇದ್ದರೆ ಇನ್ನೊಂದು ಕಡೆ ನಮ್ಮ ಜೈವಿಕ ರಾಶಿ ಏನಿದೆ, ಅಂತಂದರೆ ಜೈವಿಕ ಘಟಕಗಳು ಏನಿದೆ, ಅದು ಒಂದು ಕಡೆಯಿಂದಲೂ ನಾಶ ಆಗ್ತಾ ಬರ್ತಾ ಇದೆ. ಕೊನೆಗೆ ಅದು ಮನುಷ್ಯನ ಒಂದು ವಿನಾಶಕ್ಕೂ ಇದು ಕಾರಣ ಆಗಿದೆ ಅಂತ ಅನ್ಬೋದು. ಈ ಭೂಮಿ ಎಲ್ಲ ರೀತಿಯಲ್ಲೂ ಮಾನವನ ಒಂದು ಅನುಕೂಲಕ್ಕೆ ಯೋಗ್ಯವಾಗಿಲ್ಲ. ಒಂದು ಕಡೆ ಸರೋವರ ಇದೆ, ಒಂದು ಕಡೆ ಸಮುದ್ರ ಇದೆ, ಇನ್ನೊಂದು ಕಡೆ ಹಿಮಗಡ್ಡೆಗಳಿಂದ ನಿರ್ಮಿತವಾಗಿದೆ, ಇನ್ನೊಂದು ಕಡೆ ಮರುಭೂಮಿ ಇದೆ. ಇದು ಒಂದು ಕಡೆಯಿಂದ ಮಾನವನಿಗೆ ಅನುಕೂಲವಾಗಿ ಪರಿಣಮಿಸಿದರೆ ಇನ್ನೊಂದು ಕಡೆಯಿಂದ ಇದು ಅನಾನುಕೂಲವಾಗಿ ಪರಿಣಮಿಸ್ತಾ ಹೋಗ್ತದೆ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಸೊ ಯಾವುದೇ ರೀತಿಯಾದಂಥ ಒಂದು ಪರಿಸರಕ್ಕೆ ಸಮಸ್ಯೆ ಉಂಟಾಗೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಈ ಭೂಮಿಯ ಒಂದು ಅಸಮರ್ಪಕವಾದಂತಹ ಒಂದು ಬಳಕೆಯಿಂದಾಗಿ ಈ ಪರಿಸರದ ಜೊತೆಗೆ ಈ ಜೈವಿಕ ಜೀವರಾಶಿ ಏನಿದೆ ಅದರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಇರೋದನ್ನ ನಾವು ನೋಡ್ತಾ ಹೋಗ್ತೀವಿ. ಹೀಗಾಗಿ ಒಂದು ಕಡೆಯಿಂದ ಇವು ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರೆ ಇನ್ನೊಂದು ಕಡೆ ಇದು ಅನಾನುಕೂಲವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದೆ. ಇದಕ್ಕೆ ಈ ಒಂದು ಭೂ ಅವನತಿಗೆ ಏನು ಮೂಲ ಕಾರಣ ಅಂತ ಅಂದರೆ ಇಲ್ಲಿ ಮೊದಲನೇದಾಗಿ ಅರಣ್ಯ ನಾಶ, ಎರಡನೇದಾಗಿ ಅತಿಯಾಗಿ ಮೇಯಿಸುವಿಕೆ, ಮೂರನೇದಾಗಿ ಅವೈಜ್ಞಾನಿಕ ಕೃಷಿ, ನಾಲ್ಕನೇದಾಗಿ ಗಣಿಗಾರಿಕೆ. ಇವು ಭೂ ಅವನತಿಗೆ ಮೂಲ ಕಾರಣಗಳಾಗಿವೆ. ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾನು ಈ ಒಂದು ವಿಚಾರದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಎಲ್ಲರಿಗೂ ಶುಭ ದಿನ.